ಈಗಾಗಲೇ ನಾವು ಪತ್ರೊಡೆ ಉಪ್ಕರಿ ಹಾಗೂ ಗಸಿ ಪತ್ರೊಡೆಯ ರೆಸಿಪಿಯನ್ನು ಇತ್ತೀಚೆಗಷ್ಟೇ ನೋಡ್ಕೊಂಡಿದ್ದೇವೆ. ಇವತ್ತು ಕೂಡ ಒಂದು ಪತ್ರೊಡೆ ರೆಸಿಪಿಯನ್ನೇ ನೋಡ್ಕೊಳ್ಳೋಣ. ಆದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂಥದ್ದು. ಹಿಂದೆ ನಾನು ಶೇರ್ ಮಾಡಿದ್ದ ಎರಡೂ ರೆಸಿಪಿ ಕೂಡ ಅದು ಬೇರೆಯೇ. ಇವತ್ತು ಮಾಡ್ತಾ ಇರುವ ವಿಧಾನ ಪೂರ್ತಿಯಾಗಿ ಬೇರೆಯೇ ರೀತಿ, ತುಂಬ ರುಚಿಯಾಗಿ ಕೂಡ ಇರ್ತದೆ. ನೋಡಿ, ಇವತ್ತು ನಾನು ಮುಂಡಿ ಕೆಸು ಅಂದರೆ ಈ ಕೆಸುವಿನಿಂದ ಪತ್ರೊಡೆಯನ್ನು ಮಾಡ್ತಾ ಇದ್ದೇನೆ. ಈ ಹಿಂದೆ ನಾನು ಮಾಡಿರೋದು ಬೇರೆಯೇ ಕೆಸು, ಇವತ್ತು ಮುಂಡಿ ಕೆಸುವಿನಿಂದ ಮಾಡ್ತಾ ಇರೋದು. ನೋಡಿ, ಇದು ಹಿಂದೆ ನಾನು ಉಪ್ಕರಿ ಮಾಡಿದ ಕೆಸು, ಇದು ಕಾಡು ಕೆಸು, ಗಸಿ ಪತ್ರೊಡೆ ಮಾಡಿದ ಕೆಸು. ಇವತ್ತು ಮುಂಡಿ ಕೆಸುವಿನಿಂದ ಮಾಡ್ತೇನೆ. ಇದರ ದಂಟಿನಿಂದ ಮಜ್ಜಿಗೆ ಹುಳಿಯನ್ನು ಕೂಡ ಮಾಡಿಕೊಳ್ಬೋದು. ಇದು ಗೆಡ್ಡೆ ಆಗುವಂತಹ ಕೆಸು, ಇದರ ಗೆಡ್ಡೆಯನ್ನು ಕೂಡ ಬಳಸಲಿಕ್ಕೆ ಆಗ್ತದೆ. ಇದು ಚಿಕ್ಕ ಚಿಕ್ಕದಾಗಿ ಬರ್ತಾ ಇರುವ ಗಿಡಗಳು. ಈಗ ನಾನಿಲ್ಲಿ ಎಲೆಯನ್ನು ಕೊಯ್ದು ಇದನ್ನ ತೊಳೆದೆಲ್ಲ ಇಟ್ಟಿದ್ದೇನೆ. ನಾನು ಹಿಂದಿನ ದಿನವೇ ಎಲೆಯನ್ನು ಕೊಯ್ದು ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ. ಈಗ ನೆಕ್ಸ್ಟ್ ಡೇ ನಿನ್ನೆ ಕೊಯ್ದಿಟ್ಟ ಎಲೆಯನ್ನು ಇವತ್ತು ಈಗ ನಾನು ಚೆನ್ನಾಗಿ ಬಟ್ಟೆಯಿಂದ ಉಜ್ಜಿ ಇದರ ಮೇಲಿನ ನಾರನ್ನು ತೆಗೊಳ್ಬೇಕು. ನೋಡಿ, ನಾರು ಇದ್ದರೆ ಒಂದು ತುರಿಕೆ ಜಾಸ್ತಿ ಇರ್ತದೆ, ಹಾಗೆ ಈ ಎಲೆಯನ್ನು ನಮಗೆ ಫೋಲ್ಡ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ, ಹರಿದು ಹೋಗ್ತದೆ. ಹಾಗಾಗಿ ಇದರ ಮೇಲಿನ ನಾರು ದಪ್ಪ ಇರುವಂತಹ ನಾರನ್ನು ತೆಗೊಳ್ಬೇಕು. ಇಲ್ಲಿ ಈಗ ಎಲ್ಲ ಎಲೆಯ ನಾರನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಮಸಾಲೆಗೆ 4 ಬ್ಯಾಡಗಿ ಮೆಣಸು, 6 ಗುಂಟೂರು ಮೆಣಸು ತಗೊಂಡಿದ್ದೇನೆ. ನೀವು ಬೇಕಿದ್ರೆ ಬ್ಯಾಡಗಿ ಮೆಣಸು ಮಾತ್ರ ತಗೊಳ್ಬೋದು, ಅಥವಾ ಗುಂಟೂರು ಮೆಣಸು ಕೂಡ ತಗೊಳ್ಬೋದು. 1/4 ಟೀ ಚಮಚ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು 1 ನಿಮಿಷ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೇನೆ. ಇದಕ್ಕೆ ಈಗ 1/4 ಟೀ ಚಮಚ ಮೆಂತೆ, 1/2 ದೊಡ್ಡ ಚಮಚ ಉದ್ದಿನ ಬೇಳೆ, 1/2 ದೊಡ್ಡ ಚಮಚ ಕಡಲೆಬೇಳೆ ಹಾಕ್ಕೊಂಡಿದ್ದೇನೆ. ನಂತರ ಕೊತ್ತಂಬರಿ ಬೀಜ 2/2 ದೊಡ್ಡ ಚಮಚದಷ್ಟು ತಗೊಂಡಿದ್ದೇನೆ. 1 ದೊಡ್ಡ ಚಮಚ ಜೀರಿಗೆ ತಗೊಂಡು ಇದನ್ನೀಗ ಸಣ್ಣ ಉರಿಯಲ್ಲಿ ಇಟ್ಕೊಂಡು 1 ನಿಮಿಷ ಹುರ್ಕೊಳ್ಬೇಕು. 1 ನಿಮಿಷ ಅಂದರೆ ಇಲ್ಲಿ ಸ್ವಲ್ಪ ಇದು ಬಣ್ಣ ಎಲ್ಲ ಬದಲಾಗಬೇಕು ಹಾಕ್ಕೊಂಡಿರುವ ಮಸಾಲೆ. ಅಷ್ಟು ಹೊತ್ತು ಹುರ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾನು ಹೇಳಿದ ಈ ಅಳತೆಯಲ್ಲಿಯೇ ತೆಗೆದುಕೊಳ್ಬೇಕು ನೀವು, ಆಗ ಕರೆಕ್ಟಾಗಿ ಬರ್ತದೆ. ಇದನ್ನೀಗ ನುಣ್ಣಗೆ ನೀರು ಹಾಕದೆ ಒಂದ್ಸಲ ಪೌಡ್ರ್ ಮಾಡಿಕೊಂಡು ಬಂದಿದ್ದೇನೆ. ಈಗ 3 ಗಂಟೆ ನೆನೆಸಿರುವ 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಅದೇ ಪುಡಿಯ ಜೊತೆಗೆ ಹಾಕ್ತಾ ಇದ್ದೇನೆ. 1 ಈರುಳ್ಳಿ ತಗೊಂಡಿದ್ದೇನೆ. ನಂತರ ಇದಕ್ಕೆ ಬೆಳ್ಳುಳ್ಳಿ ಎಸಳು 1/10 ಹಾಕ್ತಾ ಇದ್ದೇನೆ. 1/4 ಇಂಚು ಶುಂಠಿ, 1 ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಹಾಕಿದ್ದೇನೆ. 1/4 ಕಪ್ ಬೆಲ್ಲ ತಗೊಂಡಿದ್ದೇನೆ. ಹಾಗೆ 1 ಟೀ ಚಮಚ ಉಪ್ಪು, 1/4 ಟೀ ಚಮಚ ಅರಶಿನ ಪುಡಿ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರವೆ, ಚಿರೋಟಿ ರವೆ ಬರ್ತದಲ್ಲ ಆ ಹದಕ್ಕೆ ಗಟ್ಟಿಯಾಗಿ ರುಬ್ಕೊಳ್ಬೇಕು. ರುಬ್ಬಿದ ಹಿಟ್ಟನ್ನು 1 ಬೌಲಿಗೆ ಹಾಕ್ತಾ ಇದ್ದೇನೆ. ಈಗ ಈ ಒಂದು ಹಿಟ್ಟಿನ ಹದ ಯಾವ ತರಹ ಇದೆ ಅಂತ ನೀವೇ ನೋಡ್ಬೋದು. ಕೈಯಿಂದ ಮುಟ್ಟುವಾಗ ಚಿರೋಟಿ ರವೆ ಹದ ಇರಲಿ, ಮತ್ತು ಹಿಟ್ಟಿನ ಹದ ಈ ತರಹ ಇರಲಿ. ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಬಿಸಿಯಾಗಲಿಕ್ಕೆ ಇಡ್ತಾ ಇದ್ದೇನೆ. ನಂತರ ಎಲೆ, ಈಗಾಗಲೇ ನಾವು ಶುಚಿ ಮಾಡಿ ಇಟ್ಟಂತಹ ಎಲೆಯ ಮೇಲೆ ರುಬ್ಬಿದ ಮಸಾಲೆಯನ್ನು ಈ ತರಹ ತೆಳುವಾಗಿ ಹಚ್ಚಬೇಕು. ನಂತರ ಅದರ ಮೇಲೆ ಈ ತರಹ ತಿರುಗಿಸಿ ಇನ್ನೊಂದು ಎಲೆಯನ್ನು ಇಟ್ಟು ಇದೇ ತರಹ ನಾನು 8 ಎಲೆಯನ್ನು ಇಟ್ಟು ಒಂದರ ಮೇಲೆ 1 ಎಲೆಯನ್ನು ಇಡ್ತಾ ಪ್ರತಿ ಎಲೆಗೆ ಕೂಡ ಒಂದೇ ತರಹ ಒಂದೇ ಸಮನಾಗಿ ಮಸಾಲೆಯನ್ನು ಹಚ್ಚಿ ನಂತರ ಇದನ್ನು ಫೋಲ್ಡ್ ಮಾಡಿ ಕಡುಬು ತರಹ ಮಾಡಿಕೊಳ್ಬೇಕು. ನೀವು ಈಗ 2 ಕಪ್ ಅಳತೆಯಲ್ಲಿ ಪತ್ರೊಡೆ ಮಾಡ್ತೀರಿ ಅಂದರೆ ಇದರ ಒಂದು ಉಳಿದ ಮಸಾಲೆಯ ಅಳತೆಯನ್ನು ಸರಿ ಡಬಲ್ ಮಾಡಿಕೊಳ್ಳಿ. ನಾನಿಲ್ಲಿ ಈ ಅಳತೆಯಲ್ಲಿ ಮಾಡುವಾಗ ಇಲ್ಲಿ 12 ಎಲೆಯನ್ನು ಬಳಸಿಕೊಂಡಿದ್ದೇನೆ. ನನಗೆ 12 ಎಳೆ ಬೇಕಾಗಿದೆ. ಇದಕ್ಕೆ ಈ ಕಡುಬಿಗೆ ನಾನು 8 ಎಲೆ ಇಟ್ಕೊಂಡಿದ್ದೇನೆ. ನಂತರ 4 ಎಲೆಯಲ್ಲಿ ಸಣ್ಣ ಒಂದು ಕಡುಬನ್ನು ಮಾಡಿಕೊಂಡಿದ್ದೇನೆ. ಈಗ ನಾನು ಫೋಲ್ಡ್ ಮಾಡ್ತಾ ಇದ್ದೇನೆ ಅಲ್ವಾ, ಅದರಲ್ಲಿ 8 ಎಲೆ ಇಟ್ಟಿದ್ದೇನೆ. ಫೋಲ್ಡ್ ಮಾಡ್ತಾ ಮಾಡ್ತಾ ಈ ಹಸಿರು ಬಣ್ಣ ಕಾಣುವ ಬದಿಗೆಲ್ಲ ಮಸಾಲೆಯನ್ನು ಹಚ್ಚಿಕೊಳ್ಬೇಕು, ಹಿಟ್ಟನ್ನು ಹಚ್ಚಿಕೊಳ್ಬೇಕು. ನೋಡಿ, ಹೀಗೆ. ನಂತರ ಮತ್ತೆ ಫೋಲ್ಡ್ ಮಾಡಿ ಆ ಒಂದು ಹಸಿರು ಬಣ್ಣ ಕಾಣುವ ಬದಿಗೆ ಕೂಡ ಹಿಟ್ಟನ್ನು ಹಚ್ಚಿಕೊಳ್ಬೇಕು. ಪ್ರತಿ ಭಾಗಕ್ಕೆ ಕೂಡ ಹಿಟ್ಟನ್ನು ಹಚ್ಚಿ ಮತ್ತೆ ಅಬೆಯಲ್ಲಿ ಬೇಯಿಸ್ಕೊಳ್ಳುವಂಥದ್ದು. ಇದರಲ್ಲಿಯೇ ಉಳಿದ 4 ಎಲೆಯನ್ನು ಕೂಡ ನಾನು ಮಾಡ್ಬೋದಿತ್ತು ಕಡುಬು, ಆದರೆ ಅದು ನಾನು ಬೆಣ್ಣೆ ಜೊತೆಗೆ ಡಿಪ್ ಮಾಡಿ, ಚಿಕ್ಕ ಕಡುಬಾದರೆ ತಿನ್ನಲಿಕ್ಕೆ ಸುಲಭ ಆಗ್ತದೆ, ಅದಕ್ಕೆ ಬೇಕಾಗಿ 1/4 ಎಲೆಯಲ್ಲಿ ಚಿಕ್ಕ ಒಂದು ಕಡುಬನ್ನು ಮಾಡ್ಕೊಳ್ತಾ ಇದ್ದೇನೆ.
ನೋಡಿ ಈ ತರಹ ಈಗ ಫೋಲ್ಡ್ ಮಾಡಿ ಪ್ರತಿ ಭಾಗಕ್ಕೆ ಕೂಡ ಮಸಾಲೆಯನ್ನು ಹಚ್ಚಿಕೊಂಡಿದ್ದೇನೆ. ನಿಮ್ಗೆ ಈಗ ನೋಡ್ತಾ ಇರ್ಬೋದು, ಒಂದು ಕಪ್ ಅಳತೆಯಲ್ಲಿ ಮಾಡುವಾಗ ಈ ಅಳತೆಯ 12 ಎಲೆ ಬೇಕಾಗಿದೆ. ಆಗ ನಿಮಗೆ 2 ಕಪ್ಪಿಗೆ ಎಷ್ಟು ಬೇಕಾಗ್ತದೆ, 2 ಕಪ್ ಅಂದರೆ 1/2 ಕಿಲೋ, 1 ಕಿಲೋಗೆ ಎಷ್ಟು ಬೇಕಾಗ್ತದೆ ಅದನ್ನ ನೀವು ಸರಿಯಾಗಿ ಒಂದು ಅಬ್ಸರ್ವ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಉಳಿದ ಹಾಕುವ ಮಸಾಲೆಗಳ ಅಳತೆ ಕೂಡ ಅಷ್ಟೇ, 2 ಕಪ್ಪಿಗೆ ಹಾಕುವಾಗ ನೀವು ಅದಕ್ಕೆ ಹಾಕುವ ಮಸಾಲೆಯ ಅಳತೆಯನ್ನು ಕೂಡ ಡಬಲ್ ಮಾಡ್ಕೊಳ್ಬೇಕು. ಈ ತರಹ ಒಂದು ಗಮನದಲ್ಲಿ ಇಟ್ಕೊಂಡ್ರೆ ಆಯಿತು. ಇಲ್ಲೀಗ ಪತ್ರೊಡೆ ಕಡುಬು ಆಗಿದೆ, ಹಾಗೆ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಬಿಸಿಯಾಗಿದೆ. ನೋಡಿ ಇಲ್ಲಿ ಚಿಕ್ಕ ಕಡುಬು ಕೂಡ ಒಂದು ಮಾಡಿಟ್ಟಿದ್ದೇನೆ 4 ಎಲೆಯಲ್ಲಿ. ದೊಡ್ಡ ಉರಿಯಲ್ಲಿಟ್ಟು ಇದನ್ನೊಂದು 40 ನಿಮಿಷ ಈಗ ಬೇಯಿಸ್ಕೊಂಡಿದ್ದೇನೆ. ಇಲ್ಲೀಗ ಪತ್ರೊಡೆ ಬೆಂದಿದೆ, 40 ನಿಮಿಷ ಬೇಯಿಸ್ಕೊಂಡು ನಂತರ ಇದನ್ನ ಸ್ಟವ್ ಆಫ್ ಮಾಡಿ ಇಟ್ಟಿದ್ದೆ. ಈಗ ಇದನ್ನು ತಣ್ಣಗೆ ಆಗಲಿಕ್ಕೆ ಬಿಡಬೇಕು, ಸ್ವಲ್ಪ ತಣ್ಣಗೆ ಆಗಲಿ. ತುಂಬ ಚೆನ್ನಾಗಿ ಬಂದಿದೆ, ಸ್ವಲ್ಪ ಕೂಡ ಕೈಗೆ ಅಂಟನೂ ಇಲ್ಲ. ನೋಡಿ ತುಂಬ ರುಚಿಯಾಗಿ ಕೂಡ ಇತ್ತು ಈ ಪತ್ರೊಡೆ. ಇದನ್ನೇ ನೀವು ತವಾ ಫ್ರೈ ಕೂಡ ಮಾಡ್ಬೋದು, ಸ್ಲೈಸ್ ಮಾಡಿಕೊಂಡು ತವಾ ಫ್ರೈ ಕೂಡ ಮಾಡ್ಬೋದು, ಹಾಗೆ ಉಪ್ಕರಿ ಕೂಡ ಮಾಡ್ಬೋದು ಇದೇ ವಿಧಾನದಲ್ಲಿ ಮಾಡಿಕೊಂಡ್ರೆ. ಆದರೆ ನಾನಿವತ್ತು ತವಾ ಫ್ರೈ ಕೂಡ ಮಾಡ್ತಾ ಇಲ್ಲ, ಉಪ್ಕರಿ ಕೂಡ ಮಾಡ್ತಾ ಇಲ್ಲ, ನಾನು ಇದನ್ನಿವತ್ತು ಬೆಣ್ಣೆ ಜೊತೆ ತಿನ್ನಲಿಕ್ಕೆ ಬೇಕಾಗಿ ಮಾಡ್ತಾ ಇದ್ದೇನೆ. ನೋಡಿ ಈ ಚಿಕ್ಕ ಕಡುಬು ಡಿಪ್ ಮಾಡಿ ತಿನ್ನಲಿಕ್ಕೆ ನನಗೆ ತುಂಬ ಇಷ್ಟ ಬೆಣ್ಣೆಯಲ್ಲಿ ಈ ತರಹ ಚಿಕ್ಕದಿದ್ದರೆ. ದೊಡ್ಡದಾದರೆ ಅದನ್ನ ಕಟ್ ಮಾಡ್ಕೊಳ್ಬೇಕಾಗ್ತದೆ, ಅದಕ್ಕೆ ಒಂದು ಕಡುಬನ್ನು ಚಿಕ್ಕದ್ ಮಾಡಿ ಇಟ್ಕೊಂಡಿರೋದು. ಇದು ತಿನ್ಲಿಕ್ಕೆ ಅಂತೂ ತುಂಬಾ ರುಚಿಯಾಗಿ ಇರ್ತದೆ, ಅದರಲ್ಲೂ ಈ ಮಸಾಲೆ ಹುರಿದು ನಾವು ಪತ್ರೊಡೆ ಮಾಡಿದ್ರೆ ಆ ಒಂದು ಕಡುಬು ಬೇಯಲಿಕ್ಕೆ ಶುರುವಾಗುವಾಗಲೇ ಮನೆ ಇಡೀ ಆ ಹುರಿದ ಮಸಾಲೆಯ ಘಮ ಇರ್ತದೆ, ತುಂಬಾ ರುಚಿಯಾಗಿ ಇರ್ತದೆ. ಇದು ತೆಂಗಿನ ಎಣ್ಣೆಯ ಜೊತೆಗೆ ಕೂಡ ತಿನ್ನಲಿಕ್ಕೆ ತುಂಬ ರುಚಿಯಾಗಿ ಇರ್ತದೆ. ಇದನ್ನೇ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನೀವು ಉಪ್ಕರಿ ಕೂಡ ಮಾಡ್ಕೊಳ್ಬೋದು. ಈ ವಿಧಾನದಲ್ಲಿ ಒಮ್ಮೆ ಆದರೂ ಖಂಡಿತ ನೀವು ಟ್ರೈ ಮಾಡಿ ನೋಡಲೇಬೇಕು. ಟೇಸ್ಟ್ ಹೇಗೆ ಬಂದಿತ್ತು, ಪರ್ಫೆಕ್ಟಾಗಿ ಬಂದಿದ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಹೇಳಿದ ಇದೇ ಅಳತೆಯಲ್ಲಿ ನೀವು ಮಾಡಿ 1 ಕಪ್ನ ಬದಲಿಗೆ 2 ಕಪ್ ಮಾಡ್ಕೊಳ್ಳದಿದ್ದರೆ ಹಾಕುವಾಗ ಈ ಉಳಿದ ಮಸಾಲೆಗಳ ಅಳತೆಯನ್ನು ಕೂಡ ಡಬಲ್ ಮಾಡಿಕೊಳ್ಳಿ. 3 ಕಪ್ ಮಾಡ್ಕೊಳ್ಳದಿದ್ದರೆ 3 ಪಟ್ಟು ಮಾಡ್ಕೊಳ್ಳಿ. ಈ ಒಂದು ಅಳತೆಯ ರೀತಿಯಲ್ಲಿ ನೀವು ಸರಿಯಾಗಿ ಮಾಡಿ ನೋಡಿ. ಥ್ಯಾಂಕ್ ಯು.